ಈ ಮಟ್ಟಕ್ಕೆ ನಾನು ಅಂಬೇಡ್ಕರ್ ಜಯಂತಿ ಮಾಡಿದ್ದೇನೆ. ಆದರೂ ಅಂಬೇಡ್ಕರ್ ಜಯಂತಿ ಈಗ ಯಾಕೆ ನಾವು ಬರೀ ಅಂಬೇಡ್ಕರ್ ಜಯಂತಿ ಮುಖ್ಯ ಅಲ್ಲ, ಅಂಬೇಡ್ಕರ್ ಜಯಂತಿಯಲ್ಲಿ ಏನಾದರೂ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದಿಸಿ ಯೋಚನೆ ಮಾಡಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ನಾನು ಕಾರ್ಯಕ್ರಮ ಮಾಡ್ತಾ ಇರೋದು. ನೀವು ಸಂತೋಷ ವರ್ಷವರ್ಧನು ಎಲ್ಲ ನಮ್ಮ ಏನು ಪ್ರಿಂಟು ಮೀಡಿಯಾ ಆಗ್ಬೋದು, ಈ ಮಾಮೂಲಿ ಮೀಡಿಯಾ ಆಗ್ಬೋದು, ಎಲ್ಲರನ್ನು ಸಹ ನೀವು ನೋಡ್ತಾ ಬರ್ತಾ ಇದ್ದೀರಿ. ನಾವು ಜನಪರವಾಗಿ ಮಾಡೋದ್ರ ಜೊತೆಯಲ್ಲಿ ಅಂಬೇಡ್ಕರ್ ಜಯಂತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂಬೇಡ್ಕರ್ ಅವ್ರು ಬಂದವರೇ, ಅಂಬೇಡ್ಕರ್ ಅವರಲ್ಲಿ ಅಟ್ಲೀಸ್ಟ್ ಒಂದು 5% ಆದರೂ ಆ ಮಕ್ಕಳನ್ನ ಆ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಥರ ಅಂಬೇಡ್ಕರ್ ಜಯಂತಿಗಳು, ಅಂಬೇಡ್ಕರ್ ಪರಿನಿರ್ವಾಣಗಳು, ಮಹಿಳಾ ದಿನಾಚರಣೆಗಳ ಮುಖಾಂತರ ನಾವು ಇವತ್ತು ಮಹಿಳೆಯರಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ಪುರುಷರಿಗಾಗ್ಬೋದು, ಈ ಥರ ಅವ್ರಿಗೊಂದು ಉರ್ದು ಮುಗಿಸಿ ಮಕ್ಕಳು ವಿದ್ಯಾವಂತರು ಮಾಡೋದೇ ನಮ್ಮದ್ದೇ. ಕೃಷ್ಣಬೈರೇಗೌಡರು ಕೂಡ ಬಂದಿದ್ದರು, ಹಲವಾರು ಗಣ್ಯರು ಕೂಡ ಬಂದಿದ್ದರು ಸರ್. ಅವರು ಪ್ರತಿ ವರ್ಷವೂ ಸತತವಾಗಿ ಬರ್ತಾನೆ ಇದ್ದಾರೆ. ಅವರು ಪ್ರತಿ ಸರಿಯೂ ಬಂದು ಹೇಳ್ತಾನೆ ಅವರೇ, ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಈ ಮಟ್ಟಕ್ಕೆ ನಿಲ್ಲು ನಾವು ನೋಡಿಲ್ಲ, ಚೆನ್ನಾಗಿ 16 ವರ್ಷಗಳಿಂದನು ಸತತವಾಗಿ ಅಂಬೇಡ್ಕರ್ ಜಯಂತಿ ಜಯಪುರಲ್ಲಿ ಸತತವಾಗಿ ನಡ್ಕೊಂಬರ್ತದೆ. ಅದರಲ್ಲೂ ಅಂಬೇಡ್ಕರ್ ಜಯಂತಿಗೆ ಏನಾದರೂ ಒಂದು ಒಂದು ಅದಕ್ಕೆ ಆದ ಒಂದು ಹೆಸರಿರೋ ಒಂದು ಅಂಬೇಡ್ಕರ್ ಜಯಂತಿ ಮಾಡ್ತಾ ಬರ್ತಾವ್ರೆ ಅಂತ ಅವರು ಸಹ ತಮ್ಮ ಮುಂದೆ ಅವರೇ ಪ್ರಶಂಸೆ ಮಾಡಿ ಹೋಗ್ತಾ ಇರೋದು ಎಲ್ಲ ಗಣ್ಯರು ನೋಡ್ತಾ ಇದ್ದಾರೆ. ಸಂವಿಧಾನದ ಬದಲಾವಣೆ ಯಾವುದೇ ಕಾರಣಕ್ಕೂ ಅವರು ತಲೆ ಕೆಳಕು ಮಾಡಿದ್ರು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಪ್ರಪಂಚ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಆಗ್ತದೆ ಅಂತ ಮಟ್ಟಕ್ಕೆ ಹೋಗೋದು, ಅದು ಯಾವುದೇ ಕಾರಣಕ್ಕೂ ಅವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ನಾನು ಹೋಗ್ತಾ ಇಂಥ ಹೇಳಿಕೆಗಳು ನನ್ನ ಹೋರಾಟದ ಜೀವನದಿಂದ ನಾನು ನೋಡ್ಕೊಂಬರ್ತಾ ಇದ್ದೀನಿ. ಮುಸೀಬ ಏನು ಅಂಬೇಡ್ಕರ್ಗೆ ಅವಮಾನ ಮಾಡೋಂಥ ಕಾರ್ಯಕ್ರಮಗಳು ಬಂದಾಗ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಸಾಕಷ್ಟು ಅವ್ರಿಗೆ ಎಲ್ಲ ಥರ ಎಲ್ಲೆಲ್ಲಿ ಹೆಂಗೆಂಗೆ ಸಿಕ್ಕಾಕಿ ಎಲ್ಲೆಲ್ಲಿ ಜೈಲುಗಳು ಅನುಭವಿಸ್ಬೇಕು ಅವೆಲ್ಲ ಮಾಡ್ಕೊಂಬಂದಿದ್ದೀವಿ. ಇಲ್ಲಿವರೆಗೂ ಇಂಥ ಪುಡಾರಿಗಳು ಅಲ್ಲೆಲ್ಲ ಇದ್ದೇ ಇರ್ತಾರೆ. ಆದ್ರೂ ಎಲ್ಲರೂ ನಾವು ಆ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ. ಆದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ಗೊತ್ತಿದ್ದೀವಿ ಒಂದು 50% ಎಲ್ಲರಿಗೂ ಇದು ಅಂಬೇಡ್ಕರ್ ಬರೀ SC ST ಪರ ಅಲ್ಲ, ಎಲ್ಲ ಜನಾಂಗದ ವ್ಯಕ್ತಿ ಅಂಬೇಡ್ಕರ್ ಅನ್ನೋ ಒಂದು ಸ್ಟೇಜ್ ಈಗ ದಿನ ದಿನ ಕಳೀತಾ ಇರೋದ್ರಿಂದ ಒಂದು 50% ಇವತ್ತು ಅಂಬೇಡ್ಕರ್ ಬಗ್ಗೆ ಆ ಭಾವನೆಗಳು ಕಡಿಮೆ ಆಗಿದೆ. ಇವತ್ತು ಒಳ್ಳೆ ಭಾವನೆ ಜನರೆಲ್ಲ ಇಟ್ಕೊಂಡಿದ್ದಾರೆ. ಇವತ್ತು ನಾವು 1900 ಚಿಲ್ಲರೆ ಜನ ಸದಸ್ಯತ್ವ ಮಾಡಿದ್ದೀವಿ. 7 ಕೋಟಿ ರೂಪಾಯಿ ದುಡ್ಡು ಇವತ್ತು ಮಹಿಳೆಯರ ಮೇಲೆ ಇದೆ. ನಾನು ಆವಾಗಲೇ ಭಾಷಣದಾಗ ಒಂದು ತಮ್ಮ ಮುಂದೆ ಹೇಳಿದ್ದೀನಿ, 7 ಕೋಟಿ ರೂಪಾಯಿ ಟರ್ನ್ ಓವರ್ ಈಗಾಗಲೇ ನಾವು 5 ವರ್ಷ ಮುಗಿದು 6ನೇ ವರ್ಷದಲ್ಲಿ ಇದ್ದೀವಿ. ಇವ ಮಹಿಳೆಯರು ಶಿಶಕ್ತಿ ಗುಂಪುಗಳವರು ಇಂಡಿವಿಜುವಲ್ ಲೋನು ವೈಯಕ್ತಿಕ ಲೋನು ತಗದ್ಕಂತನವರು ಆನಿಷ್ಠ ಕಟ್ಕೊಂಡು ಹೋಗ್ತವ್ರೆ, ಸಮಸ್ಯೆಗೆ ಒಳ್ಳೆ ಹೆಸರು ಆಗ್ತಾ ಇದೆ. ಇವತ್ತು ನಮ್ಮಲ್ಲೇ ಒಂದು ಉದ್ದೇಶ ಹೇಳಬೇಕು ಅಂತಂದರೆ, ನಮ್ದು ಯಾವುದೇ ಸರ್ಕಾರದ ದುಡ್ಡು ನಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಲ್ಲ. ಏನು ನಮ್ಮ ಏನು ಷೇರುದಾರರ ದುಡ್ಡು, ಆಮೇಲೆ ಏನು FD ಅವ್ರ ದುಡ್ಡು, ಜೊತೆಲಿ ನಮ್ಮ